ಇಟ್ಟು ಅವ್ರು ಮಾತಾಡೋದೆ ಹಾಗೆ ಬೈದ್ರು ಪ್ರೀತಿ ಅವರೇ ಫಸ್ಟ್ ಹೇಳಿದ್ದು ಏ ಬಿಡಮ್ಮ ನೀನ್ ಹಿಡಿಯಕ್ಕಾಗಲ್ಲ ಬಿಡಮ್ಮ ರೆಡಿ ರೆಡಿ ಅಂತ ಅವರೇ ಫಸ್ಟ್ ಹೇಳಿದ್ ನನ್ಗೆ ಪರವಾಗಿಲ್ಲ ಅವ್ರಿಗೆ ರೈಟ್ಸ್ ಇದೆ ಅದು ಯಾರೋ ಮೈಕ್ ಅಲ್ಲ ಹೆಂಗೆ ನಾವು ಮೈಕ್ ಫುಲ್ ಮಾಡ್ಬಿಡ್ದಳೆ ಖುಷಿ ಆಗತ್ತೆ ಅಂದ್ರೆ ಇಷ್ಟು ಸಿನಿಮಾ ಮಾಡಿರೋ ಪಾತ್ರನ ತುಂಬಾ ಸೀರಿಯಸ್ ಆಗಿ ತಗೊಂಡು ಇನ್ನೂ ಟ್ರೋಲ್ ಆಗ್ತಾ ಇರ್ತೀನಿ ಅಂಡ್ ಇನ್ನೂ ಟ್ರೋಲ್ ಮಾಡ್ತಾನೆ ಇರ್ತಾರೆ. ನಾನು ಬಡವರಾಸನ ಪ್ರಮೋಷನ್ಸ್ ಅಲ್ಲೂ ಅಷ್ಟೇ ಧನಂಜಯ್ ಅವ್ರ ಯಾವ್ದಾದ್ರು ಒಂದು ಫೋಟೋ ಹಾಕಿದ್ರು ಅಷ್ಟೇ ಏ ಡಾಲಿ ಹುಷಾರು ದುಜೋ ಅಂತೆಲ್ಲ ಕಮೆಂಟ್ ಹಾಕ್ತಾ ಇದ್ರು. ಸೊ ಒಂದ್ ಕಡೆ ಖುಷಿ ಆಗುತ್ತೆ, ಇನ್ನೊಂದ್ ಕಡೆ ಭಯ ಆಗುತ್ತೆ ಯಾರು ನನ್ ಗಂಡು ಕೊಡಲ್ವ ಅಂತ. ನಮ್ಮ ಅಮ್ಮ ಹೇಳ್ತಾ ಇರ್ತಾರೆ ಏನೇ ಬಂದ್ರು ನಿಮ್ಗೆ ಎಲ್ಲಾ ಸಿನಿಮಾಲೂ ಕೈ ಕಟ್ಕೊಂಡು ಓಡಾಡ್ತೇವೆ ಹುಡುಗರಿಗೆ ಅಂತ. ಅಷ್ಟು ಫ್ರಸ್ಟ್ರೇಟಿಂಗ್ ಲವ್ ಸ್ಟೋರೀಸ್ ಆಗ್ಬಿಟ್ಟಿದೆ. ಸೊ ರವಿ ಸರ್, ನೀವಿನ್ನು ಜಾಸ್ತಿ ಲವ್ ಫಿಲ್ಮ್ಸ್ ಮಾಡ್ಬೇಕು, ಎಲ್ರು ಬರೀ ಬ್ರೇಕಪ್ ಮಾಡಿಸಿ ಮಾಡಿಸಿ ಮಾಡ್ಬಿಟ್ಟಿದ್ದಾರೆ. ಸೊ ಬ್ರೇಕಪ್ ಮಾಡ್ಕೊಂಡಾದ್ಮೇಲೆ ರವಿ ಸರ್ ಸಿನಿಮಾ ನೋಡಿ ಹೇಗೆ ಮತ್ತೆ ಮತ್ತೆ ಶುರು ಮಾಡ್ಬೇಕು. ಇಲ್ಲ, ನಮ್ಮ ಡಾರ್ಲಿಂಗ್ ಕೃಷ್ಣ ಅವ್ರ ಹ್ಯೂಜ್ ಫ್ಯಾನ್ ರವಿ ಸರ್ಗೆ. ಅವ್ರ ಮನೆಯಲ್ಲೂ ಅಷ್ಟೇ ಯಾವಾಗಲೂ ಕೆನ್ನೆಯಲ್ಲೇ ಸೇಫ್ ಇದೆ ಹಾಡು ಹೇಳ್ತಾನೆ ಇರ್ತಾರೆ. ಎವ್ರಿ ಮೂಮೆಂಟ್ ನೀವು ಏನಾದರೂ ಹೇಳಿ ಏನಾದರೂ ಜೋಕ್ ಮಾಡಿ ಅಂದ್ರೆ ರವಿ ಸರ್ ಸಾಂಗ್ ಅವ್ರ ಬಾಯಿಂದ ಬರುತ್ತೆ. ಆ್ಯಂಡ್ ಅವ್ರ ವೆಡ್ಡಿಂಗಲ್ಲೂ ನಾವಿಬ್ರು ಡಾನ್ಸ್ ಮಾಡಿದ್ವಿ. ಅದು ಓಕೆ ಸಾಕು, ಜಾಸ್ತಿ ಮಾತಾಡ್ತಾ ಇದ್ದೀವಿ, ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಲವ್ ಮಾಕ್ಟೇಲ್ ಟೂಗೆ ನನ್ನ ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಲೀವಿಂಗ್ ಮೀ ನಿಮ್ಮಿಬ್ಬರಿಗೂ. ಆ್ಯಂಡ್ ಇವತ್ತು ನಾನು ಇಷ್ಟು ಸಿನಿಮಾ ಮಾಡ್ತಾ ಇದ್ದೀನಿ ಅಂತಂದರೆ ಅದು ನೀವು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ. ಆ್ಯಂಡ್ ಲವ್ ಮಾಕ್ಟೇಲ್ ಟೂ ಖಂಡಿತ ಒಂದು ಅದ್ಭುತವಾದ ಸಿನಿಮಾ. ನೀವು ಏನು ಲವ್ ಮಾಕ್ಟೇಲ್ ಒನ್ ನೋಡಿದ್ರಿ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಆ್ಯಂಡ್ ನನಗೆ ಆ್ಯಸ್ ಅನ್ ಆಡಿಯನ್ಸ್ ಎಷ್ಟೊಂದು ಸತಿ ಹಾಡು ನೋಡಾಗ ಕಣ್ಣು ತುಂಬ್ಕೊಂಡಿದ್ದೀನಿ, ಖುಷಿ ಪಟ್ಟಿದ್ದೀನಿ. ಸೊ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಖುಷಿಯಾಗುತ್ತೆ ಸಿನಿಮಾ ನೋಡಿ. ಆ್ಯಂಡ್ ಇದು 2022 ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ